ನಮಸ್ಕಾರ ಸಹೋದರರೇ. ವಿಜ್ಞಾನವು ಎಷ್ಟೇ ಮುಂದುವರಿಯುತ್ತಿದ್ದರೂ ಅದಕ್ಕೆ ಸವಾಲಾಗಿರುವ ಅನೇಕ ವಿಷಯಗಳು ಈ ಪ್ರಪಂಚದಲ್ಲಿ ಇನ್ನೂ ಮುಂದುವರಿಯುತ್ತಲೇ ಇದೆ. ಧರ್ಮಗಳು ಕಂಡುಹಿಡಿದ ಕೆಲವು ವಿಷಯಗಳನ್ನು ವಿಜ್ಞಾನ ಸಾಲ್ವ್ ಮಾಡಲು ಹೋಗುತ್ತಿದೆ, ಆದರೆ ಅದಕ್ಕೆ ಗೆಲುವು ಕಂಡುಬರಲಿಲ್ಲ. ಅಂಥದೇ ಒಂದು ಸವಾಲು ಈ ಆತ್ಮ ಅಥವಾ ಸೋಲ್ ಎನ್ನುವ ಮನುಷ್ಯನ ಜೊತೆಗೆ ಇದೆ ಎನ್ನಲಾಗುವ ಒಂದು ಪಾತ್ರ. ಹಾಗಾದರೆ ಬನ್ನಿ, ಈ ಆತ್ಮವನ್ನು ವಿಜ್ಞಾನ ಕಂಡುಹಿಡಿದಾಯಿತೆ ಎನ್ನುವ ಬಗ್ಗೆ ಸ್ವಲ್ಪ ಅವಲೋಕಿಸಿ ನೋಡೋಣ. ಆತ್ಮವು ಎಲ್ಲ ಧಾರ್ಮಿಕ, ತಾತ್ವಿಕ ಮತ್ತು ಪೌರಾಣಿಕ ಸಂಪ್ರದಾಯಗಳಲ್ಲಿ ಒಂದು ಜೀವಿಯ ಅಸಂಗತ ಸಾರವಾಗಿದೆ. ಎಲ್ಲ ಧರ್ಮಗಳು ಆತ್ಮವಿದೆ ಎಂದು ಪ್ರತಿಪಾದಿಸುತ್ತಿದೆ. ಒಂದು ಜೀವಿ ಮರಣದ ನಂತರವೂ ಜೀವಿಸುತ್ತದೆ ಮತ್ತು ನಿಮ್ಮ ಒಂದು ಭಾಗವು ಸ್ವರ್ಗಕ್ಕೆ ಹೋಗಿ ಅಮರವಾಗುತ್ತದೆ, ಇದೇ ಆತ್ಮ ಎಂದು ಧರ್ಮಗಳು ಹೇಳುತ್ತದೆ. ಪ್ರಾಚೀನ ಈಜಿಪ್ಟಿಯನ್ನರು ಆತ್ಮದ 5 ಭಾಗಗಳು ಅಂದರೆ ಬಾ, ರೆನ್, ಇಟ್, ಕಾ ಮತ್ತು ಶೂಟ್ ಎಂದು ನಂಬಿದ್ದರು. ಬಾ ಎಂದರೆ ವ್ಯಕ್ತಿತ್ವ, ರೆನ್ ವ್ಯಕ್ತಿಯ ಗುರುತು ಎಂದಾಗಿತ್ತು. ಹಿಂದೂಗಳು ಶಾಶ್ವತವಾದ ಆಧ್ಯಾತ್ಮಿಕ ಸತ್ವವನ್ನು ನಂಬುತ್ತಾರೆ, ಇದನ್ನು ಬ್ರಹ್ಮನ್ ಎಂದು ಕರೆಯಲಾಗುತ್ತದೆ. ಸತ್ತ ಬಳಿಕ ಆತ್ಮವನ್ನು ಯಮದೂತರು ಕರೆದೊಯ್ಯುತ್ತಾರೆ. 40 ದಿನಗಳ ದೀರ್ಘ ಪ್ರಯಾಣದ ಬಳಿಕ ಅವರ ಕೃತ್ಯಕ್ಕೆ ತಕ್ಕಂತೆ ಆತ್ಮವನ್ನು ಸ್ವರ್ಗಕ್ಕೋ ಅಥವಾ ನರಕಕ್ಕೋ ಹಾಕಲಾಗುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ಪ್ರಾಚೀನ ಅಂಗರಚನಾ ಶಾಸ್ತ್ರಜ್ಞರ ಪ್ರಕಾರ ಆತ್ಮವು ಶ್ವಾಸಕೋಶ ಅಥವಾ ಹೃದಯದ ಪೀನಲ್ ಗ್ರಂಥಿಯಲ್ಲಿ ಅಂದರೆ ಡೆಸ್ಟಾರ್ಟೆಸ್ನಲ್ಲಿ ಅಥವಾ ಮೆದುಳಿನಲ್ಲಿ ನೆಲೆಗೊಂಡಿರಬೇಕೆಂದು ಅಂದಾಜಿಸಿದರು. ಆತ್ಮವು ಜೀವಂತ ವಸ್ತುವಿನ ರೂಪ ಎಂದು ಅರಿಸ್ಟಾಟಲ್ ಹೇಳಿದನು. ಹಾಗಾದರೆ ವಿಜ್ಞಾನಕ್ಕೆ ಆತ್ಮಗಳು ಇರುವಿಕೆ ಯಾವ ಸಾಕ್ಷಿ ಸಿಕ್ಕಿದೆ? ವೈಜ್ಞಾನಿಕವಾಗಿ ಹೇಳಬೇಕೆಂದರೆ ವಿಜ್ಞಾನಕ್ಕೆ ಇದುವರೆಗೆ ಆತ್ಮ ಅಥವಾ ಅಮರ ಜೀವದ ಬಗ್ಗೆ ಯಾವುದೇ ಸಾಕ್ಷಿಗಳು, ಉತ್ತರಗಳು ಸಿಕ್ಕಿಲ್ಲ. ಆತ್ಮ ಎಂಬುದು ಇದ್ದರೆ ಅದು ಭೌತಿಕವಾಗಿ ಇರಬೇಕಿತ್ತು, ಆದರೆ ಅದು ಇಲ್ಲದಿರುವುದರಿಂದಾಗಿ ಜನನ ಮರಣದವರೆಗೆ ಮಾತ್ರ ಜೀವನ, ಬಳಿಕ ಏನಿಲ್ಲ ಎಂಬುದರ ಹಿಂದೆ ವಿಜ್ಞಾನಿಗಳು ಬಿದ್ದಿದ್ದಾರೆ. ಕೆಲವು ವಿಜ್ಞಾನಿಗಳ ಪ್ರಕಾರ ಆತ್ಮ ಎನ್ನುವುದು ಮೆದುಳಿನ ಹೈಪೋಥಾಲಮಸ್ ಭಾಗದಲ್ಲಿ ಜೀವಿಯ ಮನಸ್ಸನ್ನು ಪ್ರೇರೇಪಿಸುವ ನರಮಂಡಲದ ಭಾಗವಾಗಿರಬೇಕೆಂದು ಅಂದಾಜಿಸುತ್ತಾರೆ, ಆದರೆ ಅದು ಸಾವಿರ ನಂತರದ ಜೀವಕ್ಕೆ ಹೊಂದಿಕೆಯಾಗುವುದಿಲ್ಲ. ಆದುದರಿಂದ ಇದಕ್ಕೆ ಕೆಲವು ವಿರೋಧಗಳು ಇವೆ. ಯಾಕೆ ಸೈಂಟಿಫಿಕ್ ಆಗಿ ಜೀವಿಯ ಆತ್ಮ ಅಥವಾ ಚೈತನ್ಯ ಪ್ರೂವ್ ಆಗುವುದಿಲ್ಲ ಎಂದು ನೋಡಿದಾಗ, ಆತ್ಮವನ್ನು ನಾವು ಒಂದು ಚೈತನ್ಯ ಎಂದು ಕರೆಯಬಹುದು, ಯಾಕೆಂದರೆ ಅದು ವಿಜ್ಞಾನವನ್ನು, ಪ್ರಪಂಚವನ್ನು ಮೀರಿಸಿದ ಒಂದು ಆಯಾಮದ ಶಕ್ತಿ. ಇದನ್ನು ಕಂಡುಹಿಡಿಯಲು ಯಾವುದೇ ಪ್ರಾಪಂಚಿಕ ಡಿವೈಸ್ಗಳಿಗೆ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಅಸಾಧ್ಯ. ವಿಜ್ಞಾನ ಯಾವುದನ್ನಾದರೂ ಕಂಡುಹಿಡಿಯುವುದು ಒಂದು ಡಿವೈಸ್ ಮೂಲಕ, ಆದರೆ ಆ ಡಿವೈಸ್ ಏನೂ ತೋರಿಸಿಲ್ಲವೆಂದರೆ ವಿಜ್ಞಾನ ಅವುಗಳನ್ನು ಸುಲಭವಾಗಿ ಅಲ್ಲಗಳೆಯುತ್ತದೆ. ಅದೇ ರೀತಿ ಇಲ್ಲಿ ಕೂಡ ನಡೆಯುವುದು. ಹಾಗಾದರೆ ಆತ್ಮ ಹೇಗಿದೆ? ಆಧ್ಯಾತ್ಮಿಕರು ಹೇಳುವ ಪ್ರಕಾರ ಆತ್ಮವನ್ನು ಸಂಪರ್ಕಿಸಲಿರುವ ಶಕ್ತಿ ನಮ್ಮ ದೇಹದಲ್ಲಿಯೇ ಇರುವುದು, ಅದೇ ನಮ್ಮಲ್ಲಿರುವ ಚೈತನ್ಯ. ಆ ಚೈತನ್ಯದಿಂದ ಇನ್ನೊಬ್ಬರ ಚೈತನ್ಯವನ್ನು ಕಂಡುಹಿಡಿಯಬಹುದು ಎಂದು ಅವರು ಹೇಳುತ್ತಾರೆ. ಹಾಗಾದರೆ ಆತ್ಮವನ್ನು ಕಂಡುಹಿಡಿಯುವಲ್ಲಿ ವಿಜ್ಞಾನ ಸೋತಿದೆಯೇ? ಹೌದು ಎಂದೇ ಹೇಳಬಹುದು, ಯಾಕೆಂದರೆ ವಿಜ್ಞಾನಕ್ಕೆ ಸಿಕ್ಕಿದ ವಸ್ತುಗಳು 100% ಕೇವಲ 10% ಎನ್ನಬಹುದು. ಇನ್ನು 90% ಈ ಪ್ರಪಂಚದಲ್ಲಿ ವಿಜ್ಞಾನಕ್ಕೆ ಸವಾಲಾಗಿಯೇ ಇದೆ. ಆದರೆ ಮುಂದೆ ಕಾದು ನೋಡಬೇಕಾಗಿದೆ, ವಿಜ್ಞಾನ ಇಂತಹ ಅಗೋಚರ ವಿಷಯಗಳನ್ನು ಹೇಗೆ ಸಂಪಾದಿಸುತ್ತದೆ? ಇಂಥ ಚೈತನ್ಯಗಳನ್ನು ಕಂಡುಹಿಡಿದರೆ ಅದು ಒಂದು ವಿಜ್ಞಾನದ ಐತಿಹಾಸಿಕ ಗೆಲುವು ಎಂದು ಹೇಳಬಹುದು. ಸಹೋದರರೇ, ನಿಮಗೆ ಏನನ್ನಿಸುತ್ತದೆ? ಆತ್ಮದ ಬಗ್ಗೆ ನಿಮಗೇನಾದರೂ ಅನುಭವಗಳಿವೆ? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.